ಹಾಲಕ್ಕೆ ನುಡಿದೈತೆ ತಾಯಿ, ಹಾಲಕ್ಕೆ ನುಡಿದೈತೆ. ಈ ಮನೆಗೆ ಶುಭವಾಗುತ್ತೈತೆ ತಾಯಿ, ಶುಭವಾಗುತ್ತೈತೆ. ಜಕ್ಕಮ್ಮ ನನ್ನ ನಾಲಿಗೆ ಮೇಲೆ ನಿಂತು ನುಡಿಸ್ತಾಳ. ಹಾಲಕ್ಕೆ ನುಡಿದೈತೆ ತಾಯಿ, ಹಾಲಕ್ಕೆ ನುಡಿದೈತೆ. ಶುಭವಾಗುತ್ತೈತೆ ತಾಯಿ, ಶುಭವಾಗುತ್ತೈತೆ. ಶುಭವಾಗುತ್ತೈತೆ ತಾಯಿ, ಶುಭವಾಗುತ್ತೈತೆ. ಹಾಲಕ್ಕೆ ನುಡಿದೈತೆ ತಾಯಿ, ಹಾಲಕ್ಕೆ ನುಡಿದೈತೆ. ಶುಭವಾಗುತ್ತೈತೆ ತಾಯಿ, ಶುಭವಾಗುತ್ತೈತೆ. ಈ ಮನೆಗೆ ಬರಬೇಕಂತ ಬರಲಿಲ್ಲ ತಾಯಿ, ಆ ಭಗವಂತನ ಆಜ್ಞೆ ಆಗೈತೆ ತಾಯಿ, ಅದಕ್ಕಾಗಿ ಬಂದಿದ್ದೀನಿ ತಾಯಿ. ಈ ಮನೆಯಲ್ಲಿ ಅನಾಹುತಗಳ ಮೇಲೆ ಅನಾಹುತ ಆಗತೈತೆ ತಾಯಿ, ಹೌದೋ ಇಲ್ವೋ? ಈ ಮನೆಯಲ್ಲಿ ನಿಜ ಒಂದು, ಸುಳ್ಳೊಂದು, ಮೋಸ ಒಂದು, ದಗಾ ಒಂದು, ಯಂತ್ರ ಒಂದು, ತಂತ್ರ ಒಂದು, ಪೀಡೆ ಒಂದು, ಪಿಶಾಚಿ ಒಂದು ಈ ಮನೆಗೆ ಬರ್ತೈತೆ ತಾಯಿ, ಬರ್ತೈತೆ. ನಿಜ ಅಂದ್ರೆ ನಿಜ ಅನ್ನು, ಸುಳ್ಳಂದ್ರೆ ಸುಳ್ಳನ್ನು ತಾಯಿ. ನಡೀತಿದ್ದವನು ನಿಂತೋಗ್ತಾನೆ, ನಿಂತಿದ್ದವನು ಕುಂತೋಗ್ತಾನೆ, ಕುಂತಿದ್ದವನು ಕುಸಿದೋಗ್ತಾನೆ ತಾಯಿ. ನಿಜ ಅಂದ್ರೆ ನಿಜ ಅನ್ನು ತಾಯಿ, ಸುಳ್ಳಂದ್ರೆ ಸುಳ್ಳನ್ನು ತಾಯಿ. ಹಾಲಕ್ಕಿ ನುಡಿದೈತೆ ತಾಯಿ, ಹಾಲಕ್ಕಿ ನುಡಿದೈತೆ. ಲಕ್ಷ್ಮಿ ಬಂದಾಳ ಈ ಮನೆಗೆ, ಲಕ್ಷ್ಮಿ ಬಂದಾಳ. ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನ ಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ವಿಜಯಲಕ್ಷ್ಮಿ, ವೀರಲಕ್ಷ್ಮಿ ಬಂದಾಳ. ಅಷ್ಟೈಶ್ವರ್ಯ ಲಕ್ಷ್ಮಿ ಬಂದಾಳ ತಾಯಿ, ಲಕ್ಷ್ಮಿ ಬಂದಾಳ. ಆ ಲಕ್ಷ್ಮಿನ ದೂರ ಮಾಡಿಕೊಳ್ಳಬೇಡ ತಾಯಿ, ದೂರ ಮಾಡಿಕೊಳ್ಳಬೇಡ. ಇಷ್ಟರಲ್ಲೇ ಈ ಮನೆಗೆ ಹೆಣ್ಣು ಮಗಳೊಬ್ಬಳು ಕಾಲಿಡ್ತಾಳೆ ತಾಯಿ, ಕಾಲಿಡ್ತಾಳೆ. ಆ ಹೆಣ್ಣೆ ಈ ಮನೆಗೆ ಕೊಳ್ಳಿ ಇಡ್ತಾಳೆ ತಾಯಿ, ಇದು ನಿಜ ತಾಯಿ. ಅಟ್ಟಿಲಕ್ಕಮ್ಮ ನನ್ನ ನಾಲಿಗೆ ಮೇಲೆ ನಿಂತು ನುಡಿಸ್ತಾಳೆ ತಾಯಿ, ಇದು ನಿಜ ತಾಯಿ. ಮನೆ ದೀಪನ ಆರಿಸಿ ಬೆಂಕಿ ಬೆಟ್ಟನ ತರೋ ಕೊಟ್ಟಿದ್ದೀರ ತಾಯಿ, ಇದು ಒಳ್ಳೇದಲ್ಲ ತಾಯಿ, ಒಳ್ಳೇದಲ್ಲ. ಆ ಬೆಂಕಿ ಬೆಟ್ಟ ಮನೆಯನ್ನ ಸುಟ್ಟಾಕುತ್ತೆ, ಮನೆಯವರ ನೆಮ್ಮದಿನೇ ಹಾಳು ಮಾಡುತ್ತೆ ತಾಯಿ, ಹಾಳು ಮಾಡುತ್ತೆ. ನಾನು ಯಾವತ್ತೂ ಸುಳ್ಳು ಹೇಳೋದಿಲ್ಲ ತಾಯಿ, ಸುಳ್ಳು ಹೇಳೋದಿಲ್ಲ. ಸತ್ಯನೇ ಹೇಳ್ತೀನಿ ತಾಯಿ, ಸತ್ಯನೇ ಹೇಳ್ತೀನಿ. ಅಟ್ಟಿ ಲಕ್ಕಮ್ಮ ನನ್ನ ನಾಲಿಗೆ ಮೇಲೆ ನಿಂತು ನುಡಿಸ್ತಾಳೆ ತಾಯಿ, ನುಡಿಸ್ತಾಳೆ. ಈ ಮನೆ ಸುಟ್ಟೋಗೋದಕ್ಕೂ ಮುಂಚೆ ಇರೋ ದೀಪಾನ ಉಳಿಸ್ಕೊಳ್ಳೋದಕ್ಕೆ ಆಲೋಚನೆ ಮಾಡಿ ತಾಯಿ, ಆಲೋಚನೆ ಮಾಡಿ. ಏ ನಿಲ್ಸದನ್ನ, ಈಗಿಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಪೊಲೀಸಿಗೆ ಫೋನ್ ಮಾಡ್ಬೇಕಾಗತ್ತೆ. ಏನಾಗದ್ ನಿಮ್ಗೆ, ಗ್ಯಾನ್ ಸುದ್ವದ? ಅವ್ರಿಗಂಗಲ್ಲ ಅನ್ನಂಗಿಲ್ಲ, ನಮ್ಮೂರ್ನಾಗ ನಾನು ನೋಡಿವ್ನಿ. ಅವ್ರು ಬುಡ್ಬುಡ್ಕೆ ಅವ್ರು ಬಂದ ಹತ್ರ ಹೇಳಿದ್ರೆ ಅದೆಲ್ಲ ನಿಜ ಆಯ್ತದೆ. ಮುಚ್ಚ ಬಾಯ್, ಇದೆಲ್ಲ ನಿಂದೆ ಫಿಟ್ಟಿಂಗು ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ನಿನ್ನ ಮಾತು ನಾವು ಕೇಳಲ್ಲ ಅಂತ ಈ ನಾಟಕದ ಸೆಟಪ್ನ ಕರ್ಕೊಂಬಂದಿದ್ಯಾ? ಏಯ್ ನಿಜ ಹೇಳು, ಇವನ ತಾನೆ ಹೇಳ್ಕೊಟ್ಟಿದ್ದು ನಿನಗೆ ಈ ರೀತಿ ಎಲ್ಲ ಹೇಳು ಅಂತ? ಹೇಳ್ತೀಯೋ ಇಲ್ಲ ಪೊಲೀಸಿಗೆ ಫೋನ್ ಮಾಡ್ಲೋ? ಏಯ್ ಮರ್ಯಾದೆಯಾಗಿ ಇವನು ಎಷ್ಟು ದುಡ್ಡು ಕೊಟ್ಟಿದ್ದಾನೆ, ಏನೇನು ಹೇಳೋಕೆ ಹೇಳಿದ್ದಾನೆ ಎಲ್ಲ ಹೇಳಬೇಕು, ಇಲ್ಲ ಅಂದರೆ ಪೊಲೀಸ್ ಅವ್ರನ್ನ ಕಳಿಸಿ ಒಳಗಡೆ ಹಾಕಿಸ್ತೇನೆ. ನೀನು ಹೇಳಲ್ಲ ಅಲ್ಲ, ಇರು ರೀ ಫೋನ್ ಮಾಡ್ರಿ ಪೊಲೀಸ್ಗೆ, ಅವರೇ ಬಂದು ಕರ್ಕೊಂಡು ಹೋದರೆ ಎಲ್ಲ ಬಾಯ್ಬಿಡ್ತಾನೆ. ಅಯ್ಯಯ್ಯೋ ನನಗೇನು ಗೊತ್ತಿಲ್ಲ ತಾಯಿ, ನನಗೇನು ಗೊತ್ತಿಲ್ಲ, ಇದರಲ್ಲಿ ನಂದೇನು ತಪ್ಪಿಲ್ಲ, ನೀವೇನಾದರೂ ಮಾಡ್ಕೊಳ್ಳಿ. ಹಾಂ ನೋಡಿದ್ಯಾ, ಇವನೇ ನಿನಗೋಸ್ಕರ ಇಲ್ಲೊಂದು ದೊಡ್ಡ ಡ್ರಾಮಾನೆ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಇವ್ ನಮ್ಮ ಮನೇಲಿ ಇಟ್ಕೊಂಡಿದ್ದೆ ತಪ್ಪಾಯ್ತು, ನಮ್ಮ ಮನೆ ನೆಮ್ಮದಿನೇ ಹಾಳು ಮಾಡ್ತಾ ಇದ್ದಾನೆ, ಎಲ್ಲ ನಿನಗೋಸ್ಕರ. ಕೇಳು ಅವನ್ನ, ನಿಜಾನೋ ಸುಳ್ಳು ಅಂತ. ನಂದಿಸ ಶಾಂತತೆ ಹೇಳ್ತಿರ್ದಿಟ್ವಾ?
ಈಗಲಾದರೂ ಗೊತ್ತಾಯ್ತಾ ಇವನ ಬಂಡವಾಳ ಏನು ಅಂತ? ಸುಮ್ಮನೆ ನಾಟಕ ಆಡ್ಕೊಂಡು ನೋಡು, ಇದೇ ಕೊನೆ. ನನ್ನ ಮನೆ ಒಳಗಡೆ ಕಾಲಿಡಬೇಡ. ಏನ್ ನೋಡ್ತಿದ್ಯಾ? ಬರ ಒಳಗಡೆ. ಭೂಮಿ, ನೀನೇ ಕೀಟದ ನಿಲ್ಕೋತಿದ್ಯಾ? ಸೊಳ್ಳೆ ಕಷ್ಟ ಹೋಗೋಳಿಕೆ ಕಷ್ಟಪಡ್ತಿದ್ಯಾ? ಮೊದ್ಲು ಹಳ್ಳಿಗೆ ಹೊಂಟೋಗೋ. ನಾನು ಎಲ್ಲೂ ಹೋಗಕ್ಕಿಲ್ಲ, ನಾನು ಈ ಮದುವೆ ಆಗಕ್ ಬಿಡಕ್ಕಿಲ್ಲ. ನಿನ್ನು ಆಕಸನ್ ಒಂದು ಮಾಡ್ಬಿಟ್ಟೆ, ನಾನು ಇಲ್ಲಿಂದ ಆಚೆಗೆ ಹೋಗೋದು. ನನ್ನ ಮಗ ಕಂಡೇನೆ ಆಗಕ್ಕಿಲ್ಲ ಅವ್ರಿಗೆ. ಹೆಂಗ್ಲ ಸಂಸಾರ ಮಾಡ್ತಾನೆ ನನ್ನ ಜೊತೆ? ನೀನು ಅವನ್ನ ಮನ್ಸಾರ ಪಿರುತಿ ಮಾಡ್ತಿದ್ದೆ. ಒಂದು ಪಿರುತಿ ಮಾಡ್ಲಿ ಬಿಡ್ಲಿ, ಏಳೇಳು ಜನ್ಮಕ್ಕೂ ಅವನೇ ನನ್ನ ಗಂಡ ಅಂತಾನು ಹೇಳ್ದೆ. ಅದಕ್ಕೆ ಆಕಾಶನ್ ತಗೋಗಿ ಭೂಮಿ ನಿನ್ನ ಲಗ್ನ ಆಗಲ್ಲ ಅಂತ ಸುಳ್ಳು ಹೇಳ್ದೆ. ನಿಂತವ್ ಬಂದು ಆಕಾಶ ನಿನ್ನ ಪಿರುತಿ ಮಾಡ್ತಾವನೆ ಅಂತ ಸುಳ್ಳು ಹೇಳ್ದೆ. ಎಲ್ಲ ನಂದೇ ತಪ್ಪು, ನಂದೇ ತಪ್ಪು. ನೀನೇನು ಇಬ್ರು ಸಂತೋಷವಾಗಿರ್ಲಿ ಅಂತ ಲಗ್ನ ಮಾಡಿಸ್ದೆ, ಆದ್ರೆ ನೋಡು ನನ್ನ ಸಂಸಾರ ಎಲ್ಲಿಗೆ ಬಂದಿದ್ದಾನೆ ಅಂತ. ಅವ್ರ ಮನ್ಸ್ದಾಗ ಸಾನಿನ ಮಡಿಕಂಡವ್ರೆ, ಮನ್ಸ್ದಾಗ ಒಬ್ಳನ್ ಮಡಿಕಂಡು ಇನ್ನೊಬ್ಳ ಜೊತೆ ಸಂಸಾರ ಮಾಡು ಅಂದ್ರೆ ಅವ್ರಿಗೆ ಸ್ಯಾನೆ ಕಷ್ಟ ಆಯ್ತದ್ಕಲ್ಲ. ಯಾಕೋ ಮದುವೆ ಇಷ್ಟ ಇಲ್ವಾ? ಯಾಕೆ ಡ್ಯಾಡ್ ಹೀಗೆ ಕೇಳ್ತಿದ್ರ? ಯಾಕೆಂದ್ರೆ ನಾನು ನಿಮ್ಮ ಅಪ್ಪ ಕಣ. ನಿನ್ನ ಮನಸ್ಸಲ್ಲಿ ಏನು ನೋಡ್ತಿದೆ ಅನ್ನೋದು ಮುಖ ನೋಡೇ ಜಡ್ಜ್ ಮಾಡ್ತೀನಿ. ಮತ್ತೆ ನೀನು ನನ್ನ ಮಗ, ನನ್ನಲ್ಲೊಂಚೂರು ಅಲ್ಪ ಸ್ವಲ್ಪ ಒಳ್ಳೇದಿದೆಯಲ್ಲ, ಯಾರಿಗೂ ಮೋಸ ಮಾಡಬಾರ್ದು ಅನ್ನೋದು. ಅದರಲ್ಲಿ ಕಿಂಚಿತ್ತಾದರೂ ನಿನ್ನಲ್ಲಿರುತ್ತೆ ಅನ್ನೋ ನಂಬಿಕೆ ನನಗಿದೆ. ಈಗ ಕಟ್ಕೊಂಡವಳನ್ನ ಬಿಟ್ಟು ಮೆಚ್ಕೊಂಡೋಡ್ನ ಮದುವೆ ಆಗೋದಕ್ಕೆ ಹೊರಟಿದ್ಯಾ? ಎಲ್ಲ ಸಂಭ್ರಮದಿಂದ ಕೆಲಸ ಕಾರ್ಯಗಳು ನಡೀತಾ ಇದೆ. ಬಟ್ ಇನ್ ದ ಲಾಸ್ಟ್ ಮಿನಿಟ್ ನಿನಗೆಲ್ಲೋ ಒಂದು ಕಡೆ ನಾನು ಮೋಸ ಮಾಡ್ತಾ ಇದ್ದೀನ ಅನ್ನೋ ಗಿಲ್ಟ್ ಕಾಡ್ತಿದೆ, ರೈಟ್? ಅದು ನಿನ್ನಲ್ಲಿರೋ ಒಳ್ಳೆತನ ಕಣ. ಹೌದು, ನಿನ್ನ ಮನಸ್ಸು ಸರಿನೇ ಹೇಳ್ತಾ ಇದೆ, ಮೋಸ ಮಾಡಬಾರ್ದು. ಅದು ಕಟ್ಕೊಂಡವಳು ಮೋಸ ಮಾಡಬಾರ್ದು, ತುಂಬ ದೊಡ್ಡ ತಪ್ಪಾಗುತ್ತೆ. ನೀನ್ ನನ್ನ ಮಗ, ನಿನಗೊಳ್ಳೆ ಮನಸ್ಸಿದೆ, ಅದಕ್ಕೆ ಭಗವಂತ ಇವತ್ತೇ ನಿನಗೆ ಒಳ್ಳೆ ದಾರಿ ತೋರಿಸ್ತಿದ್ದಾನೆ.
बेटर लेट दैन नेवर स्वल्प लेट आगिरबहुदु ಆದರೆ ನೀನು ಬದುಕನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಇನ್ನೂ ಅವಕಾಶ ಇದೆ ನಿನಗೆ ಪ್ಲೀಸ್ ನಿನ್ನ ಮನಸ್ಸು ನಿನ್ನ ಒಳ್ಳೆಯ ದಾರಿಯಲ್ಲಿ ಕರ್ಕೊಂಡು ಹೋಗ್ತಿದೆ ಅದರಿಂದ ರಿವರ್ಸ್ ಹೋಗಬೇಡ ಭೂಮಿ ಮೋಸ ಮಾಡಬೇಡ ನೀನು ಅವಳಿಗೆ ತಾಳಿ ಕಟ್ಟಿದ್ಯಾ ಆದರೆ ಸಾನ್ವಿ ಜೊತೆ ಒಂದು 4 ದಿನ ಓಡಾಡಿದ್ಯಾ ಪ್ರೀತಿ ಅಂತ ಅಂದುಕೊಂಡಿದ್ಯಾ डिफरेंस है देखो ना मधुए मधुए ने ताली ताली ने गंडा गंडा ने हेंटी हेंटी ने इन वन स्मॉल एग्जांपल करते हैं सानवी के ನೀನು ಭೂಮಿಗೆ ತಾಳಿ ಕಟ್ಟಿದ್ಯಾ ಅಂತ ಗೊತ್ತಾಗಿ ತಕ್ಷಣ ಕೋಪ ಮಾಡ್ಕೊಂಡು ಹೊರಟೋದು ಬಟ್ ಭೂಮಿ ನೀನು ಸಾನ್ವಿನೇ ಮದುವೆ ಆಗಬೇಕು ಅಂತ ಹಠ ಹಿಡಿದಿದ್ದಕ್ಕೆ ನಿನ್ನ ಖುಷಿಗೋಸ್ಕರ ನಿನ್ನ ಸಂತೋಷಕ್ಕೋಸ್ಕರ ನಿನ್ನನ್ನೇ ಮದುವೆ ಆಗಿರೋ ಗಂಡನ್ನೇ ಬಿಟ್ಕೊಳ್ಳೋದಕ್ಕೆ ತಯಾರಾಗಿದ್ದೆ ಅದಕ್ಕೆ ನಾನೇ ಅವನ್ನ ಬಿಟ್ಕೊಂಡ್ಬಿಟ್ಟೆ ಅವ್ರು ಸಂದಾಗಿದ್ರೆ ಅಟೆ ಸಾಕು ನನಗೆ ಭೂಮಿ ಸಾನ್ವಿ ಗೋಲ್ಸ್ಕೊಂಡ್ರೆ ನಿನ್ನ ಸಾವಿರ ಪಟ್ ಮೇಲು ದ್ಯಾವತೆ ದ್ಯಾವತೆ ನೀನು ನಂದೀಸ ಒಳ್ಳೆಯವರು ಕೆಟ್ಟವರು ಅಂತ ಬರಕ್ಕಿಲ್ಲ ಕಲ್ಲ ಮನಸ್ಸಿಗೆ ಹಿಡಿಸ್ದವರು ಹಿಡಿಸ್ದೆ ಇರೋರು ಅಂತ ಮಾತ್ರ ಬರೋದು ಅವ್ರ ಜೀವನಕ್ಕೆ ನನಗೆ ಪ್ರವೇಶವೇ ಇಲ್ಲ ಕಲ್ಲ ಇನ್ನು ನನ್ನ ಒಳ್ಳೆಯವಳು ಕೆಟ್ಟವಳಾದರೆ ಏನು ಪ್ರಯೋಜನ ಇವಳು ಭೂಮಿ ನಾನು ಮಾಡಿದ ತಪ್ಪನ್ನ ನಾನೇ ಸರಿ ಮಾಡ್ತೀನಿ ನೀನೇನು ಯೋಚನೆ ಮಾಡಬೇಡ ಒಂದಲ್ಲ ಒಂದು ದಿವಸ ಆಕಾಶ ನಿನ್ನ ಪಿರುತಿನ ಒಪ್ಕೊಂಡೇ ಒಪ್ಕೊಳ್ತಾನೆ ನಾನು ಈ ಲಗ್ನ ಆಗಕ್ಕೆ ಬಿಡಕ್ಕಿಲ್ಲ ಕಣಮ್ಮ ಹಂಗೂ ಏನಾರ ಲಗ್ನ ಆಗಬೇಕು ಅಂತಿದ್ರೆ ನನ್ನ ಎಣ ದಾಟ್ಕೊಂಡೇ ಅವನ ಲಗ್ನ ಆಗಬೇಕು ದಿವಸ ಆಕಾಶ ನೋಡಿ ಖುಷಿ ಪಡಬೇಕೆ ಹೊರತು ಆಕಾಶ ನನಗೇ ಬೇಕು ಅನ್ಕೊಳ್ಳೋದು ಸ್ಯಾರೇ ದೊಡ್ಡ ತಪ್ಪು ಆಕಾಶ ಮತ್ತೆ ಸಾನಿ ಖುಷಿಯಾಗಿರೋದನ್ನ ದೂರದಿಂದಲೇ ನೋಡ್ಕೊಂಡು ನಮ್ಮ ಜೀವನ ಕಳಿಬೇಕು ಅಟ್ಟೆ ಅವ್ರ ನಮ್ಮ ಪಾಲಿಗೆ ದೂರದ ಆಕಾಶ ಅಟ್ಟೆ ನೀನೇನು ತಲೆ ಕೆಡ್ಸ್ಕೊಂಬಿಡ ಕಣಮ್ಮಿ ಹೋಯ್ತಾ ಹೋಯ್ತಾ ಎಲ್ಲ ಸರಿ ಹೋಯ್ತದೆ ರಾಣಿ ರಾಣಿ ಥರ ಇರ್ತೀಯ ಏನಾರಾಗಲಿ ನನ್ನ ಪ್ರಾಣ ಕೊಟ್ಟಾದರೂ ನಿಮ್ಮಿಬ್ರನ್ನ ಒಂದು ಮಾಡೇ ಮಾಡ್ತೀನಿ There is difference. You know, Sanvaisu, young, energetic. ಇವತ್ತು ನಿನಗೆ ಗುಣಕ್ಕಿಂತ ರೂಪ ದೊಡ್ಡ ಕಾಣಿಸುತ್ತೆ ಸಂಸ್ಕಾರಕ್ಕಿಂತ ಸ್ಟೇಟಸ್ ಮುಖ್ಯ ಅಂತ ಅನಿಸುತ್ತೆ ಲಾಟ್ ಆಫ್ ಥಿಂಗ್ಸ್ ಎಸ್ ಯಾಕಂದರೆ ಜೀವನದ ಮೌಲ್ಯ ಏನು ಅಂತ ನಿನಗೆ ಸಂಪೂರ್ಣವಾಗಿ ಇನ್ನೂ ಅರ್ಥ ಆಗಿಲ್ಲ ಮರೋವರ್ ನಿಮ್ಮಮ್ಮ ಬೇರೆ ಏನೇನೋ ವಿಷಯಗಳನ್ನ ನಿನ್ನ ತಲೆ ತುಂಬಿಟ್ಟಿದ್ದಾಳೆ ಆದರೂ ನಿನ್ನ ಮನಸ್ಸಲ್ಲಿ ಗಿಲ್ಟ್ ಕಾಡ್ತಿದೆಯಲ್ಲ ಅದ್ರ ಬಗ್ಗೆ ನಂಗೆ ಖುಷಿ ಆಗ್ತಿದೆ ಐ ಆಮ್ ರಿಯಲಿ ಫೀಲಿಂಗ್ ಪ್ರೌಡ್ ಅಬೌಟ್ ಯು ನನ್ನ ಮಗ ಅನಿಸ್ತಾ ಇದೆ ನಿನ್ನ ಬಗ್ಗೆ ಒಂದು ಗೌರವ ಹುಟ್ತಾ ಇದೆ ಕಣೋ ಯಾಕಂದರೆ ಭಾಳ ಸುಲಭವಾಗಿ ಮೋಸ ಮಾಡಿಬಿಡ್ಬಹುದು ಇವತ್ತು ನಮಗೆ ಶಕ್ತಿ ಸಾಮರ್ಥ್ಯ ಎಲ್ಲ ಇರುತ್ತೆ ಮಾಡಿಬಿಡ್ತೀವಿ ಅದೇ ಬದುಕಿಗೆ ಇರಲ್ಲ
ಮುಂದೊಂದು ದಿನ ನಮಗೂ ವಯಸ್ಸಾಗುತ್ತೆ, ನಮಗೂ ಕಷ್ಟಗಳು ಬರುತ್ತೆ, ನಮಗೂ ಮತ್ತೆ ಯಾರೋ ಮೋಸ ಮಾಡಬಹುದು. ಆಗ ನಾವು ಮಾಡಿರೋ ತಪ್ಪಿನ ಬಗ್ಗೆ ಪಶ್ಚಾತ್ತಾಪ ಆಗುತ್ತೆ. ಅದಾಗಬಾರ್ದು. ಇವತ್ತೇ ನಾವು ನಮ್ಮ ತಪ್ಪುಗಳನ್ನ ತಿದ್ದುಕೊಳ್ಳೋದು ತುಂಬ ಒಳ್ಳೆಯದು. ನೀನು ಕುಮಿಗೂ ಸಾನ್ವಿಗೂ ಕಂಪೇರ್ ಮಾಡ್ಕೊತೀವಿ ಯಾಕಂತ ಅದನ್ನು ಹೇಳ್ಬಿಡ್ತೀನಿ. ನಿನ್ನ ರೂಟಲ್ಲೇ ಬರ್ತೀನಿ. ಈಗ ನಿನಗಾಗಲಿ ನಿಮ್ಮಮ್ಮಂಗಾಗಲಿ ಭೂಮಿ ಒಂದು ಹಳ್ಳಿ ಹುಡುಗಿ, ಅವಳಿಗೆ ನಮ್ಮ ಸ್ಟೇಟಸ್ ತಕ್ಕಾಗೆ ನಮ್ಮ ಲೆವೆಲ್ಗೆ ತಕ್ಕಾಗೆ ಇರಕ್ಕೆ ಬರಲ್ಲ, ನಮ್ಮ ಮನೆಗೆ ಸೂಟ್ ಆಗಲ್ಲ, ಹಾಗೆ ಹೀಗೆ ಏನೇನೋ ಅಲ್ಲ. ದಟ್ ಈಸ್ ನಾಟ್ ಪರ್ಮನೆಂಟ್ ಮ್ಯಾನ್. ಅದು ಪರ್ಮನೆಂಟ್ ಅಲ್ಲ. ಈಗ ದೊಡ್ಡವ್ರು ಹೇಳಿದ್ರು ಕೇಳಿದ್ಯಾ, ದೇರ್ ಇಸ್ ಆಲ್ವೇಸ್ ಅ ವುಮನ್ ಬಿಹೈಂಡ್ ಎ ಗ್ರೇಟ್ ಮ್ಯಾನ್ ಅಂತ. ಆ ಹೆಣ್ಣಿಗೆ ಸುಮ್ಮನೆ ಆ ಗೌರವ ಕೊಡಲ್ಲ ಕಣೋ. ಅವಳು ನಿಜವಾಗ್ಲೂ ಅಂಥದ್ದೇನೋ ಮಾಡಿರ್ತಾಳೆ. ಆ ಗಂಡಿನ ಹಿಂದೆ ಅವಳು ಹಾಗೆ ಒಂದು ಬೆನ್ನೆಲುಬಾಗಿ ನಿಂತಿರ್ತಾಳೆ ಅಂತ ಹೆಂಡತಿ ಬೇಕು ನಿನಗೆ? ನೀನೇನೋ ಒಂದು ತಪ್ಪು ಮಾಡಿದೆ ಅಂತ ನಿನ್ನ ಮೇಲೆ ಕೋಪ ಮಾಡ್ಕೊಂಡು ಓಡಿ ಹೋಗುವಂಥ ಹೆಂಡತಿ ಅಲ್ಲ ಕಣೋ. ನೀನು ತಪ್ಪು ಮಾಡಿದ್ರು, ನಿನಗೇನೇ ಕಷ್ಟ ಇದ್ರು ನಿನ್ನ ಜೊತೆ ನಿಲ್ಲೋ ಅಂತ ಹೆಂಡತಿ ಬೇಕು ನಿನಗೆ. ಲೈಫಲ್ಲಿ ಎರಡೇ ಶಾಶ್ವತವಾದವು, ಒಂದು ಪ್ರೀತಿ, ಒಂದು ಗುಣ. ಅದನ್ನು ನಾವು ಕಳ್ಕೋಬಾರ್ದು, ನಾವು ಬದಲಾಗಬಾರ್ದು. ಆ ವಿಷಯದಲ್ಲಿ ಚೆನ್ನಾಗಿ ನೆನ್ಪಿಟ್ಕೋ. ನಾನು ಇಷ್ಟೆಲ್ಲ ನಿನ್ನ ಹತ್ರ ಮಾತಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ ಕಣೋ. ಆದರೆ ನಿನ್ನ ಒತ್ತಾಟ ನೋಡಿ ನಂಗೆ ತಡೆಯೋಕ್ಕಾಗಲಿಲ್ಲ. ಹೇಳಿದ್ನಲ್ಲ, ಆಫ್ಟರ್ ಆಲ್ ಐ ಆಮ್ ಯುವರ್ ಫಾದರ್. ಸೊ ನಂಗೆ ಅನಿಸುತ್ತೆ, ಹೇಳಿದ್ದೀನಿ ಇದನ್ನು ಎಷ್ಟರ ಮಟ್ಟಿಗೆ ನೀನು ರಿಸೀವ್ ಮಾಡ್ತೀನಿ ನೆನಪು ಬಿಟ್ಟಿದ್ದು. ಬಟ್ ಮುಂದೊಂದು ದಿನ ನಮ್ಮಪ್ಪನ ಮಾತನ್ನ ನಾನು ಕೇಳಬೇಕಿತ್ತು, ತಪ್ಪು ಮಾಡಿಬಿಟ್ಟೆ ಅಂತ ಪಶ್ಚಾತ್ತಾಪ ಪಡೋ ಹಾಗೆ ಮಾತ್ರ ಮಾಡ್ಕೋಬೇಡ. ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು.